ಹರಿತಾರು ನೀರಿನಲ್ಲಿ ಯುವಕರು ಹುಚ್ಚಾಟವನ್ನ ಮೆರೆದಿದ್ದಾರೆ. ವಿಡಿಯೋಗಾಗಿ ನೀರಿನಲ್ಲಿ ಬಾಲಕ ಕೈ ಬಿಟ್ಟು ನಿಂತುಕೊಂಡಿದ್ದಾನೆ. ನೀರಿನಲ್ಲಿ ಯುವಕ ಕೊಚ್ಚಿ ಹೋಗಿದ್ದಾನೆ. ತಕ್ಷಣ ಬಾಲಕನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುಂಬಿ ಹರಿತಾರು ಗೂಳೂರು ಕೆರೆಯಲ್ಲಿ ಘಟನೆಯಾಗಿದೆ. ತುಮಕೂರು ಗ್ರಾಮಾಂತರ ತಾಲೂಕಿನ ಗೂಳೂರು ಕೆರೆಯಲ್ಲಿ ಈ ಘಟನೆ ಆಗಿರೋದು. ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಬಿದ್ದಿದೆ ಕೆರೆಯಲ್ಲಿ. ಕೆರೆ ಕೋಡಿಯಲ್ಲಿ ಆಟ ಆಡೋದಕ್ಕೆ ಯುವಕರು ಹೋಗಿದ್ದಾರೆ. ಅಲ್ಲಿ ಹೋಗಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಬಾಲಕ ಹಾಗೂ ಯುವಕನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೈಬಿಟ್ಟು ಆರಾಮಾಗಿ ನಿಂತಿದ್ದಾರೆ. ಸೆಲ್ಫಿ ತಕೊಳ್ಳೋದು, ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು, ಪ್ರಾಣದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರಲ್ಲ. ಕೂದಲೆಳೆ ಅಂತರದಲ್ಲಿ ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಯುವಕ ಹಾಗೂ ಬಾಲಕ. ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳು. ಮಧು, ನಾವು ಆ ಒಂದು ವಿಡಿಯೋನ ಗಮನಿಸ್ತಾ ಇದೀವಿ. ಆ ಪಾಪ ಆ ಬಾಲಕ ಗಟ್ಟಿಯಾಗಿ ಹಿಡ್ಕೊಂತಾ ಇದ್ದಾನೆ ಯುವಕನ ಕೈನ. ಆದ್ರೂ ಅವ್ ದೊಡ್ಡವನಾಗಿದ್ದಾನೆ, ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ವಿಡಿಯೋಗೋಸ್ಕರ ಕೈ ಬಿಟ್ಬಿಡ್ತಾನೆ. ಇಬ್ಬರೂ ಕೂಡ ಹರ್ಕೊಂಡು ಹೋಗ್ತಾ ಇರ್ತಾರೆ. ಸದ್ಯ ಕೂದಲೆಳೆ ಅಂತರದಲ್ಲಿ ಬಚಾವ್ ಆಗಿದ್ದಾರೆ. ಇವರಿಗೆ ಇಷ್ಟಾದ್ರೂ ಈ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ವಲ್ಲ ಅಂತ. ಹೌದು ಜನವೇ, ಖಂಡಿತವಾಗ್ಲಿ. ಇದೇನಂದ್ರೆ ಕಳೆದ 2 ದಿನಗಳಿಂದ ಈ ಒಂದು ಘಟನೆ ನಡೆದಿರುವಂತದ್ದು. ಇದು ಅವರಿಬ್ರು ಬೇರೆ ಬೇರೆ ಅಲ್ಲ, ತಂದೆ ಮಗ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗಿರುವಂತದ್ದು. ಅವರು ಕೂಡ ಗೋಳೂರಿನ ನಿವಾಸಿ ಅಂತಕ್ಕಂಥದ್ದು, ರಾಜು ಅಂತ ಅವ್ರ ಹೆಸರು ಅನ್ನುವಂಥದ್ದು. ಅವರಿಬ್ರು ಏನಂದ್ರೆ ಬೇರೆ ಬೇರೆ ಊರುಗಳಿಂದ ಈ ಒಂದು ಗೂಳೂರು ಕೆರೆಯನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಈ ಒಂದು ಗೂಳೂರಿನಲ್ಲೇ ಇದ್ದು ಕೆರೆಯನ್ನ ನೋಡ್ಲಿಲ್ಲ ಅಂತಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಮಗನ್ನ ಕರ್ಕೊಂಡು ರಾಜು ಹೋಗಿರ್ತಾರೆ. ಆದ್ರೆ ಅಲ್ಲಿ ಅವರಿಗೆ ಪ್ರಚೋದನಕಾರಿಯಾಗಿ ವಿಡಿಯೋ ಮಾಡ್ತಾ ಇದ್ದಂತ ಯುವಕರು ಒಂದು ಪ್ರಚೋದನೆಯನ್ನ ಮಾಡ್ತಾರೆ. ಕೈ ಬಿಡು, ಏನು ಆಗಲ್ಲ ಅನ್ನುವಂತ ರೀತಿನಲ್ಲಿ ಆಗ ಆತ ಕೈ ಬಿಡ್ತಾನೆ. ಆದ್ರೆ ನೀರಿನ ರಭಸ ಹೇಗಿತ್ತು ಅಂತಂದ್ರೆ ಫಸ್ಟ್ ಮೊದಲು ಆ ಹುಡುಗನನ್ನ ಬಾಲಕನನ್ನ ಹೇಳ್ಕೊಂಡು ಹೋಗುತ್ತೆ, ನಂತರ ಅವನನ್ನ ರಕ್ಷಣೆ ಮಾಡ್ಲಿಕ್ಕೆ ಕೂಡ ಈತ ಮುಂದಾಗ್ತಾನೆ. ಅಂತ ಸಂದರ್ಭದಲ್ಲಿ ಆತನನ್ನು ಕೂಡ ಆ ನೀರು ಹೇಳ್ಕೊಂಡು ಹೋಗುವಷ್ಟು ಫೋರ್ಸ್ ಆಗಿ ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಸತತವಾಗಿ ಏನು ತುಮಕೂರಿನ ಜಿಲ್ಲೆಯಾದ್ಯಂತ ಈ ಒಂದು ಮಳೆ ಆಗ್ತಾ ಇದೆ, ಅದರಲ್ಲೂ ಕೂಡ ಈ ಗೂಳೂರು ಹೆಬ್ಬೂರು ಈ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರುವುದರಿಂದ ಈ ಒಂದು 23 ವರ್ಷಗಳ ನಂತರ ಈ ಒಂದು ಗೂಳೂರಿನ ಕೆರೆ ತುಂಬಿರುವಂತದ್ದು. ಹಾಗಾಗಿ ಆ ಒಂದು ಕೆರೆಯನ್ನ ಕೆರೆ ತುಂಬಿ ಕೋಡಿ ಹರಿತಾ ಇರುವುದನ್ನ ನೋಡ್ಲಿಕ್ಕೆ ಈ ತಂದೆ ಮಗ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಆ ಕೆರೆಯ ಕೋಡಿ ನೀರಿನಲ್ಲಿ ಇಳಿದು ಆಟವಾಡ್ಲಿಕ್ಕೆ ಮುಂದಾಗ್ತಾರೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಖಡಕ್ ಸೂಚನೆಯನ್ನ ನೀಡಿದೆ, ಎಲ್ಲಿ ಹಳ್ಳಕೊಳ್ಳಗಳು ತುಂಬಿ ಹರಿತವೆ, ಕೆರೆಗಳು ಕೋಡಿ ಬಿದ್ದಿವೆ, ಅಂತ ಜಾಗಕ್ಕೆ ಯಾರು ಕೂಡ ಹೋಗ್ಬಾರ್ದು. ಯಾಕೆಂತಂದ್ರೆ ಈ ಮಳೆ ಯಾವ ರೀತಿ ಆಗಿದೆ ಅಂತಂದ್ರೆ ಅಪಾಯಕಾರಿ ಆಗ್ಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಖಡಕ್ ಸೂಚನೆ ನೀಡಿದೆ. ಆದ್ರೂ ಕೂಡ ಜನರು ಏನಂತಂದ್ರೆ ತಮ್ಮ ಉಚ್ಚಾಟಕ್ಕೆ ತಾವು ಮೈ ಮರೆತು ಆ ನೀರಿಗೆ ಇಳಿಯೋದು, ಅಲ್ಲಿ ಫೋಟೋಗಳನ್ನ ತೆಗೆದುಕೊಳ್ಳೋದು, ಸೆಲ್ಫಿಗಳನ್ನ ತೆಗೆದುಕೊಳ್ಳೋದು, ಈ ರೀತಿಯಾಗಿ ಒಂದು ಉಚ್ಚಾಟವನ್ನ ಆಡ್ಲಿಕ್ಕೆ ಹೋಗಿ ಇಂತಹ ಅನಾಹುತಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಏನಂದ್ರೆ ಆ ಒಂದು ನೀರಿನಲ್ಲಿ ಏನು ಸುಮಾರು 100 ಮೀಟರ್ ಅಷ್ಟು ದೂರ ಕೊಚ್ಚಿ ಹೋಗ್ತಾರೆ ಆ ಇಬ್ಬರು ತಂದೆ ಮಕ್ಕಳನ್ನ. ಅದೇ ಗ್ರಾಮಸ್ಥರು ಕೂಡ ಈಗ ರಕ್ಷಣೆ ಮಾಡಿರುವಂತದ್ದು. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಬಿಟ್ರೆ ಇನ್ ಯಾವುದೇ ರೀತಿಯಾಗಿ ಅನಾಹುತ ಆಗಿಲ್ಲ ಅನ್ನುವಂಥದ್ದು ಒಂದು ಸಮಾಧಾನಕರ ಜನವಿ. ನಿಜ, ವಿಡಿಯೋ ಮಾಡೋರ್ಗೂ ಬುದ್ಧಿ ಇಲ್ಲ. ವಿಡಿಯೋ ಮಾಡೋರಿಗೆ ಪೋಸ್ ಕೊಡ್ತಾರಲ್ಲ, ಇಂಥವ್ರಿಗೂ ಬುದ್ಧಿ ಇಲ್ಲ ಮಧು.
ಖಂಡಿತ ಆಗಲಿ ಜನವಿ ಏನು ಅಂತಂದ್ರೆ ಇಲ್ಲಿ ಯಾರೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ತನ್ನ ಮಗನ ಆತ ನೀರಿನಲ್ಲಿ ಕೈ ಬಿಡ್ತಾನೆ ಆದ್ರೆ ಇಲ್ಲಿ ಆತನು ಕೂಡ ಆಲೋಚನೆ ಮಾಡಬೇಕಾಗಿತ್ತು ನೀರಿನ ಫೋರ್ಸ್ ಜಾಸ್ತಿ ಇದೆ ಇಲ್ಲಿ ಬಿಟ್ರೆ ಅದರಲ್ಲೂ ಕೂಡ ದೊಡ್ಡವರೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಇಂಥ ಸಂದರ್ಭದಲ್ಲಿ ಬಾಲಕ ಈತನನ್ನ ಬಿಟ್ರೆ ಆತ ಕೊಚ್ಚಿ ಹೋಗ್ತಾನೆ ಅನ್ನುವಂತ ಒಂದು ಸಾಮಾನ್ಯ ಪ್ರಜ್ಞೆ ಕೂಡ ತಂದೆ ಇರ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಬೇಕಾಗಿರುವಂಥದ್ದು ಜೊತೆಗೇನು ಅಂತಂದ್ರೆ ಈ ಒಂದು ಕೆರೆ ಏರಿ ಮೇಲೆ ಮತ್ತೆ ದಡದಲ್ಲಿ ನಿಂತು ನೋಡ್ಲಿಕ್ಕೆ ಸಾಕಷ್ಟು ಸ್ಥಳಾವಕಾಶವಿದೆ ಆದ್ರೂ ಕೂಡ ಜನ ನೀರಿಗೆ ಇಳಿಬೇಕು ಅನ್ನುವಂತ ಉಚ್ಚಾಟಕ್ಕೆ ಬಿದ್ದು ಈ ರೀತಿಯಾದಂತ ಘಟನೆಗಳಿಗೆ ಸಾಕ್ಷಿ ಆಗ್ತಾರೆ ಜೊತೆಗೇನು ಅಂತಂದ್ರೆ ಜಿಲ್ಲಾಡಳಿತ ಏನು ಈಗ ಒಂದು ಆದೇಶವನ್ನು ಹೊರಡಿಸಿದೆ ನೀರಿಗೆ ಇಳಿಬಾರದು ಅಂತ ಜೊತೆಗೆ ಈ ತರ ಏನು ದೊಡ್ಡ ಮಟ್ಟದಲ್ಲಿ ನೀರಿನ ರಭಸ ಜಾಸ್ತಿ ಇರುವಂತಹ ಕೆರೆಗಳ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಿದ್ರೆ ಇಂತಹ ಅವಘಡಗಳು ತಪ್ಪಿಸಬಹುದು ಜಾನವಿ ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣ